ಇವತ್ತು ನೀವು ಇಂಡಸ್ಟ್ರಿಯಲ್ಲಿ ಉಳ್ಕೊಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಉಳ್ಕೊಬೇಕು ಅಂತ ಹೇಳಿದ್ರೆ ಬೇಸಿಕ್ ಥಿಂಗ್ಸ್ ಏನು ಬೇಕು ನಮ್ಮ ಲೈಫಲ್ಲಿ ಅದಾರೆ ನೋಡಿ. ಇವತ್ತು ಯಾರು ಫಾಸ್ಟ್ ಆಗಿರ್ತಾರೆ, ಯಾರು ಫಿಟ್ ಆಗಿರ್ತಾರೆ, ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅವ್ರು ಮಾತ್ರ ಸರ್ವೈವಲ್ ಆಗ್ಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಇವತ್ತು ಎಲ್ಲ ಕಡೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ, ನಿಮಗೆ ಗೊತ್ತು ಹೇಗಿದೆ ಅಂತೇಳಿ. ಬಟ್ ಈ ಒಂದು ಟೈಮಲ್ಲಿ ನೀವು ಎಷ್ಟು ಫಾಸ್ಟೆಸ್ಟ್ ಆಗಿ ಕೆಲಸ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಸೇಲ್ಸ್ ಟೀಮ್ ಎಷ್ಟು ಫಾಸ್ಟ್ ಆಗಿರುತ್ತೆ ಅದ್ರ ಮೇಲೆ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಯಾವ ಪ್ರಾಡಕ್ಟ್ನ ಮಾರ್ಕೆಟ್ಗೆ ತರ್ತಿರೋ ಅಲ್ಲಿ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಂಡಸ್ಟ್ರಿಲಿ ನಾವು ಉಳ್ಕೊಬೇಕು, ಸರ್ವೈವಲ್ ಆಗಬೇಕು ಅಂತ ಹೇಳಿದಾಗ ಮೊದಲನೇದು ಫಾಸ್ಟ್ ಆಗಿರಬೇಕು, ಎರಡನೇದು ಸ್ಟ್ರಾಂಗ್ ಆಗಿರಬೇಕು, ಮೂರನೇದು ಫಿಟ್ ಆಗಿರಬೇಕು. ನಿಮಗೆಲ್ಲ ಗೊತ್ತು ಆಲ್ಮೋಸ್ಟ್ ಫಾರೆಸ್ಟಲ್ಲಿ ಒಂದು ಡೇ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಬೇಕು ಟೈಗರ್ ಕಡೆಯಿಂದ ಅಂತ ಹೇಳಿದ್ರೆ ಅದು ಎಷ್ಟು ಫಾಸ್ಟ್ ಆಗಿಬಿಡುತ್ತೋ ತನ್ನನ್ನು ರಕ್ಷಣೆ ಮಾಡ್ಕೊತ್ತೆ, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ತನ್ನನ್ನು ರಕ್ಷಣೆ ಮಾಡ್ಕೊತ್ತೆ, ಎಷ್ಟು ಫಿಟ್ ಆಗಿರುತ್ತೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊತ್ತೆ. ಅದೇ ರೀತಿ ಟೈಗರ್ ಕೂಡ ತನ್ನ ಒಂದು ಆಹಾರನ ಪಡ್ಕೊಬೇಕಾದ್ರೆ ಅದು ಫಾಸ್ಟಾಗಿ ಓಡಲೇಬೇಕು, ಅದು ಫಿಟ್ ಆಗಿರಲೇಬೇಕು, ಅದು ಕೂಡ ಸ್ಟ್ರಾಂಗ್ ಆಗಿರಲೇಬೇಕು. ಸೊ ನಾವು ನಮ್ಮ ಲಾ ಆಫ್ ಲೈಫ್ ಅಥವಾ ಜೀವನದಲ್ಲಿ ನಾವು ಸಹ ನೆಕ್ಸ್ಟ್ ಲೆವೆಲ್ ಬೆಳಿಬೇಕು, ಪವರ್ಫುಲ್ ಆಗಿ ಬೆಳಿಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದಾಗ ನಿಮ್ಮನ್ನೇ ಒಂದು ಕ್ವಶನ್ ಕೇಳ್ಕೊಳ್ಳಿ, ನಿಮ್ಮ ಇಂಡಸ್ಟ್ರೀಸಲ್ಲಿ ನೀವು ಎಷ್ಟು ಫಾಸ್ಟಾಗಿ ಓಡ್ತಾ ಇದ್ದೀರಾ, ಎಷ್ಟು ವೇಗವಾಗಿ ಓಡ್ತಾ ಇದ್ದೀರಾ, ಎಷ್ಟು ಫಿಟ್ ಆಗಿದ್ದೀರಾ ಒಂದು ಇಂಡಸ್ಟ್ರೀಸಲ್ಲಿ, ಹಾಗೆ ನಿಮ್ಮನ್ನು ನೀವು ಸೊ ಎಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀರಾ. ಸೊಕೆ ತುಂಬ ಜನ ನೂರಾರು ಜನ ಪ್ಲೇಯರ್ಸ್ ಇರ್ತಾರೆ, ಆ ಪ್ಲೇಯರ್ಸ್ ಮಧ್ಯೆ ನೀವು ಬೆಳಿಬೇಕು, ಪವರ್ಫುಲ್ ಆಗಿ ಬೆಳಿಬೇಕು ಅಂತ ಹೇಳಿದಾಗ ನಮ್ಮನ್ನು ನಾವು ಸ್ಟ್ರಾಂಗ್ ಆಗಿ ಓಡಿಲ್ಲ ಅಂತ ಹೇಳಿದ್ರೆ ಕೆನಡಾ ಬರೀ. ಹಾಗೆ ನಿಮಗೂ ಕೂಡ ಗೊತ್ತು, ಒಲಿಂಪಿಕ್ಕಲ್ಲಿ 200 meters ಅಥವಾ 100 meters ನಾವು ಓಡಬೇಕು ಅಂತ ಹೇಳಿದ್ರೆ ಯಾರು ಫಾಸ್ಟೆಸ್ಟ್ ಆಗಿ ಓಡ್ತಾರೋ ಅವ್ರು ಮಾತ್ರ ಆ ಒಂದು ವಿನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ವಿನ್ ಆಗಬೇಕು 200 meters ಅಂತ ಹೇಳಿದ್ರೆ 4 years ಪ್ರಾಕ್ಟೀಸ್, ಸತತವಾದ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಸಾಧ್ಯ. ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ದೇ ಕೆನಾಟ್ ಗೋ ವೆರಿ. ಹಾಗೆ ನಮ್ಮ ಇಂಡಸ್ಟ್ರಿ ನಾವು ಬೆಳಿಬೇಕು, ಸ್ಟ್ರಾಂಗ್ ಆಗಿ ಬೆಳಿಬೇಕು, ಬಿಸ್ನೆಸ್ಸಲ್ಲಿ ಬೆಳಿಬೇಕು, ಪ್ರಾಫಿಟಲ್ಲಿ ಬೆಳಿಬೇಕು, ಸೇಲ್ಸಲ್ಲಿ ಬೆಳಿಬೇಕು, ಟರ್ನ್ಓವರ್ನ ಬೆಳಿಬೇಕು ಅಂತ ಹೇಳಿದ್ರೆ ಲೆಟ್ಸ್ ಸ್ಟಾರ್ಟ್ ನಾವು ಒನ್ ವರ್ಡ್ಸ್ ಫಾಸ್ಟ್ ಆಗಿ ಬೆಳಿಬೇಕು. ಯಾವುದೇ ಇರ್ಬೋದು ನಿಮ್ಮ ಕ್ಷೇತ್ರ, ನಿಮ್ಮ ಇಂಡಸ್ಟ್ರಿ ಯಾವುದೇ ಇರ್ಬೋದು, ಮ್ಯಾನುಫ್ಯಾಕ್ಚರ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಇಂಡಿವಿಜುವಲ್ ಕಂಪ್ನಿಗಳಿರ್ಬೋದು, ಪ್ರಾವಿಷನ್ ಸ್ಟೋರ್ಸ್ ಇರ್ಬೋದು. ಆಸ್ಕ್ ಒಂದು ಕ್ವಶನ್, ಯಾವ ಸಿಸ್ಟಮ್ನ ನಾನು ತಂದರೆ ನನ್ನ ಇಂಡಸ್ಟ್ರಿಲಿ ಫಾಸ್ಟ್ ಆಗಿ ಬೆಳಿಬೋದು, ನಾನು ಯಾವ ಟೂಲ್ಸ್ ನಾನು ಇಂಟ್ರೊಡ್ಯೂಸ್ ಮಾಡಿದೆ ನನ್ನ ಆರ್ಗನೈಸೇಷನ್ಸ್ಗೆ ಫಾಸ್ಟೆಸ್ಟಾಗಿ ಬೆಳಿತೀನಿ, ಫಿಟ್ಟಾಗಿ ಬೆಳಿತೀನಿ, ಪ್ರಾಫಿಟಬಿಲಿಟಿ ಆರ್ಗನೈಸೇಷನ್ ಮಾಡ್ತೀನಿ, ಎಂಥ ಟೀಮ್ ನಾನು ಇನ್ವಾಲ್ವ್ ಮಾಡಿದ್ರೆ ನನ್ನ ಸಂಸ್ಥೆ ಆರ್ಗನೈಸೇಷನ್ಸಲ್ಲಿ ನಾನು ಪ್ರಾಫಿಟ್ನ ನೋಡ್ಬೋದು, ಯಾವ ಒಂದು ಸಿಸ್ಟಮ್ನ ನನ್ನ ಟೀಮ್ ಮೇಲೆ ನಾನು ಬೆಳೆಸಿದ್ರೆ ಐ ಕ್ಯಾನ್ ಗ್ರೋ ವೆರಿ ಬಿಗ್. ಎಷ್ಟೊಂದು ಸಲ ಟೀಮ್ ಮೆಂಬರ್ಸ್ ಎಲ್ಲ ಇರ್ತಾರೆ, ಲೈಕ್ 10 ಜನ, 20 ಜನ, 30 ಜನ, ಎಷ್ಟೊಂದು ಜನ ಇರ್ತಾರೆ. ಬಟ್ ಪ್ರೊಡಕ್ಟಿವ್ ಅವರ್ಸ್ ನಾವು ಏನು ಅನ್ಕೊತಾ ಇದ್ದೀವಿ ಆ ಲೆವೆಲ್ ನಿಮಗೆ ರಿಪೋರ್ಟ್ ಬರ್ತಾರಲ್ಲ, ರಿಸಲ್ಟ್ ಬರ್ತಾರಲ್ಲ, ಪ್ರೊಡಕ್ಟಿವ್ ಅವರ್ಸ್ ಬರ್ತಾರಲ್ಲ, ಯಾಕೆ ಅಂತೇಳಿದ್ರೆ ಎಲ್ಲೋ ಒಂದು ಕಡೆ ಅವರು ಸ್ಪೀಡ್ ಇನ್ಕ್ರೀಸ್ ಮಾಡಿರಲ್ಲ ವರ್ಕಲ್ಲಿ. ಆ ಸ್ಪೀಡ್ ಇನ್ಕ್ರೀಸ್ ಮಾಡಿದಾಗ ಮಾತ್ರ ರಿಸಲ್ಟ್ ಸಿಗುತ್ತೆ. ಸೇಲ್ಸಲ್ಲಿ ಅಗ್ರೆಸಿವ್ ಆಗಿ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗುತ್ತೆ. ಸೊ ಅದನ್ನು ಬೆಳೆಸ್ಬೇಕು ಅಂತ ಹೇಳಿದಾಗ ಯಾವ ಕ್ಷೇತ್ರದಲ್ಲಿ ನಿಮ್ಮನ್ನು ಬೆಳೆಸ್ಬೇಕು ಅಥವಾ ಯಾವ ಒಂದು ಫೀಲ್ಡಲ್ಲಿ ಅವ್ರನ್ನ ಡೆವಲಪ್ ಮಾಡಬೇಕು, ಸ್ಟಾರ್ಟ್ ವರ್ಕಿಂಗ್ ಅಂತ. ಸ್ಟಾರ್ಟ್ ವರ್ಕಿಂಗ್ ಅಂದರೆ ಡೆವಲಪ್ ಪೀಪಲ್, ದ ಮೈಂಡ್ ಸೆಟ್ನ ಬೆಳೆಸಿ, ಆ ಸ್ಕಿಲ್ ಸೆಟ್ನ ಬೆಳೆಸಿ ಅವ್ರದ್ದು. ಯಾವಾಗ ನಿಮ್ಮ ಮೈಂಡ್ ಸೆಟ್ಟು ಬೆಳೆಸ್ತಾ ಹೋಗ್ತಿರೋ, ಸ್ಕಿಲ್ ಸೆಟ್ ನಿಮ್ಮ ಎಂಪ್ಲಾಯೀಸ್ ನಿಮ್ಮ ಕೊಲೀಗ್ಸ್ನ ಬೆಳೆಸ್ತಾ ಹೋಗ್ತಿರೋ, ಪ್ರಾಫಿಟಬಿಲಿಟಿ ಮಾಡ್ತಾ ಹೋಗ್ತೀವಿ, ಆರ್ಗನೈಸೇಷನ್ ಬೆಳೆಸ್ತಾ ಹೋಗ್ತೀವಿ. ಹಾಗೆ ನಿಮ್ಮ ಇಂಡಸ್ಟ್ರಿಯಲ್ಲಿ ಸರ್ವೈವಲ್ ಆಗಲೇಬೇಕು ಅಂತ ಹೇಳಿದ್ರೆ 3 formulas ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 1 ಫಾಸ್ಟ್, ಪಾಯಿಂಟ್ ನಂಬರ್ 2 ಫೀಲ್ಡ್, ಪಾಯಿಂಟ್ ನಂಬರ್ 3 ಸ್ಟ್ರಾಂಗ್. ಈ 3 formulas ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ನಿಮ್ಮ ಇಂಡಸ್ಟ್ರಿಯಲ್ಲಿ ಅಪ್ಲೈ ಮಾಡಿ ನೋಡಿ, ಸೀ ದ ರಿಸಲ್ಟ್. ನಿಮಗೆ ಗೊತ್ತಿದ್ದಂಗೆ ಎಷ್ಟೊಂದು ರಿಸಲ್ಟ್ ಮಾಡ್ತೀರಾ, ಸಕ್ಸಸ್ಫುಲ್ ಆಗಿರ್ತೀರಾ, ಆ್ಯಂಡ್ ಫಾಸ್ಟ್ ಗ್ರೋತ್ ನೋಡ್ತೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಫ್ಯೂಚರ್.